ಉಜ್ಜಾಲ ಗೌರವಯುತ ಮತ ಬಾಂಧವರಲ್ಲಿ ಒಂದು ಮನವಿ ಮಾಡಿಕೊಳ್ಳುವುದೆಂದರೆ ಸಿಂಡಿಕೇಟ್ ಗ್ರೂಪ್ ಸಿಎಂ ರವಿಕುಮಾರ್ ಅವರ ಗ್ರೂಪ್ಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟರೆ ನಂಬರ್ 5 ಗೌರಿ ಗೋಪಾಲ್ ಒಲಿಗೆ ಮಿಷನ್ ನಂಬರ್ 6 ಭಾನುಪ್ರಿಯ ಉಂಗುರ ನಂಬರ್ 9 ರವಿಕುಮಾರ್ ಸಿಎಂ ಅವರದ ಟಿವಿ ಚಾನೆಲ್ ನಂಬರ್ 11 ಸೊನ್ನೇಗೌಡ ಸಿಎನ್ ಡಾಕ್ಟರ್ ಇವರ ಗುರುತಿಗೆ ಟಿವಿ ಗುರುತು ಹೇಳಿ ಟಿವಿ ಗುರುತು ಸೊನ್ನೇಗೌಡ ಡಾಕ್ಟರ್ ಇವರ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟರೆ ರವಿಕುಮಾರ್ ಅವರನ್ನು ಬಲಪಡಿಸಿದಂಗೆ ಆಗುತ್ತೆ ಸಿಎಂ ರವಿಕುಮಾರ್ ನಿಮ್ಮ ಕೈಗೆ ಸಿಗುವ ಏಕೈಕ ವ್ಯಕ್ತಿ ಅಂದರೆ ಸುಮಾರು ನನ್ನ 10 ವರ್ಷ ನಂದು ನೇಟಿವ್ ಪ್ಲೇಸ್ ಮಂಡ್ಯ ಡಿಸ್ಟ್ರಿಕ್ಟ್ ಇಲ್ಲಿಗೆ ಬಂದು ಚಿಕ್ಕಚಲ ಮತಬಂಧವರಿಗೆ 10ನೇ ವರ್ಷ ತುಂಬಿ 11ನೇ ವರ್ಷ ನಡೀತಿದೆ ಈ ವ್ಯಕ್ತಿಗೆ ಯಾರು ಮೋಸ ಮಾಡ್ತಾರೆ ಮುಂದೆ ದೇವರು ಖಂಡಿತ ಒಳ್ಳೇದು ಮಾಡಲ್ಲ ಅವರಿಗೆ ಇದನ್ನ ಅರ್ಥ ಮಾಡ್ಕೋಬೇಕು ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ನಾಲ್ಕು ಮನೆ ಕಟ್ಟಬಹುದು ಆದರೆ ಇದೆ ಕೊರೋನಾ ಅಂತ ಒಂದು ಕೋವಿಡ್ ಬಂತು ಅಂದರೆ ನಿನ್ನ ದುಡ್ಡು ನೀನೇನು ಸಿಗಲ್ಲ ಒಂದು ಬ್ರೆಡ್ ತಗೊಳ್ಳೋಕೆ ಅನುಕೂಲ ಇಲ್ಲ ದುಡ್ಡಿದೆ ಒಂದು ಬ್ರೆಡ್ ತಗೊಳ್ಳೋಕೂ ನಿಮ್ಗೆ ಬ್ರೆಡ್ ಸಿಗಲ್ಲ ಆಂತರ ಈ ವ್ಯಕ್ತಿಗೆ ನೀವು ಸಹ ಬಲಪಡಿಸಿದ್ರೆ ಖಂಡಿತ ಚಿಕ್ಚಾಲ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಕೆಲವರಿಗೆ ಯಾರಿಗೂ ಸೈಟ್ ಇಲ್ಲ ಮನೆ ಇಲ್ಲ ಅಂತವನ್ನ ಹುಡುಕಿ ಮುಂದಿನ ದಿನದಲ್ಲಿ ಗೆದ್ದಮೇಲೆ ಮುಂದೆ ನೀವು ಅಧ್ಯಕ್ಷ ಆಗ್ತೀರಿ ನಿಮ್ಮ ಗ್ರೂಪ್ನಲ್ಲಿ ನಿಮ್ಮ ಒಂದು ಗ್ರೂಪಲ್ಲಿ ನೀವು ಗೆದ್ದು ಜಯಶಾಲಿಯಾಗಿ ನಿಮಗೆಲ್ಲ ಬೆಂಬಲ ಸಿಕ್ಕೇ ಸಿಗುತ್ತೆ ಅಲ್ಲಿ ಏನೋ ಒಂದಾಗಲಿ ಆವಾಗ ಜನಗಳಿಗೆ ಅಟ್ಲೀಸ್ಟ್ ಮುಂದೆ ಇನ್ನೂ ಕೆಲವರು ಮನೆ ಯಾರು ಸಿಕ್ಕಲ್ಲ ಸೈಟ್ ಯಾರು ಸಿಗಲ್ಲ ಹುಡುಕಿ ಕೆಲವರಿಗೆ ನೀವು ಮನೆ ಕೊಟ್ಟರೆ ಇನ್ನೂ ನಿಮ್ಮ ಮುಂದೆ ಎತ್ತಿನ ಜಾಗದಲ್ಲಿ ಈಗ ಪಂಚಾಯತಿಲ ಇರಲೇಬೇಡಿ ನೆಕ್ಸ್ಟ್ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೂ ಕಾಂಟೆಸ್ಟ್ ಮಾಡಿ ಜಯಶಾಲಿಯಾಗೋಕ್ಕೆ ಇದೊಂದು ದಾರಿ ಆಗುತ್ತೆ ಇದೊಂದು ಬೇಸ್ಮಠ ನಿಮ್ಮ ಮತ ಬಾಂಧವರಿಂದ ನಿಮ್ಗೆ ಒಳ್ಳೇದಾಗಲಿ ಜಯ ಸಿಗಲಿ ಅಂತ ಈ ನಮ್ಮ ನಂಜುಂಡ ಸ್ವಾಮಿ ನಿಮ್ಮನ್ನ ಕೇಳಿಕೊಳ್ತಾನೆ ನಮಸ್ತೆ ನನ್ನ ಹೆಸರು ಭಾನುಪ್ರಿಯ ಅಂತ ನಾನು ಚಿಕ್ಜಾಲ ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ 1 ಇಂದ ರವಿಕುಮಾರ್ ಅವರ ಸಿಂಡಿಕೇಟ್ ಇಂದ ಸ್ಪರ್ಧಿಸುತ್ತಿದ್ದೀನಿ ಇದು ನಂದು ಫಸ್ಟ್ ಎಲೆಕ್ಷನ್ ಆಮ್ ಬಿಇ ಗ್ರಾಜುಯೇಟ್ ಇಲ್ಲಿ ಗ್ರಾಮ ಪಂಚಾಯಿತಿನಲ್ಲಿ ಎಜುಕೇಟೆಡ್ ಪೀಪಲ್ಸ್ ಕಮ್ಮಿ ಇದ್ದಾರೆ ಸೋ ಹಾಗಾಗಿ ನಾವು ಬಂದು ಏನಾದರೂ ಮಾಡಕಾಗುತ್ತಾ ರವಿಯಣ್ಣ ಅವರಿಗೆ ಎಲ್ಲರಿಗೂ ಗೊತ್ತಂಗೆ ರವಿಯಣ್ಣ ಎಲ್ಲ ಮನೆ ಮನೆಗೂ ದೇವರಾಗಿದ್ದಾರೆ ಅವರಿಗೆ ಏನಾದರೂ ನಮ್ಮಿಂದ ಸಪೋರ್ಟ್ ಆಗುತ್ತೆ ನಮ್ಮ ಐಡಿಯಾಸ್ ಅವರ ಐಡಿಯಾ ಅವರ ಹಾರ್ಡ್ ವರ್ಕ್ ಸೇರಿ ಏನಾದರೂ ನಮ್ಮ ಪಂಚಾಯಿತಿಲಿ ಏನಾದರೂ ಅಚೀವ್ ಮಾಡಬಹುದು ಅಂತ ನಾವು ಕಂಟೆಸ್ಟ್ ಮಾಡ್ತಿದ್ದೀವಿ ನಮ್ಮದು ಫಸ್ಟ್ ಏನು ಗೊತ್ತಾ ಇಂದ್ರಿಂದ ನನ್ನ ಎಲ್ಲ ಚುನಾವಣೆಯಲ್ಲೂ ಆಯ್ಕೆ ಮಾಡಿದ್ದಕ್ಕೆ ಚಿಕ್ಕಜಾಲ ಮತದಾರರಲ್ಲಿ ನನ್ನ ತುಂಬ ವಂದನೆಗಳು ಅವರಿಗೆ ಆ ಹಿಂದೆ ನಾನು ಶಾರ್ಟಲ್ಲಿ ಹೇಳ್ತೀನಿ ಬೇರೆ ಥರ ಜಾಸ್ತಿ ಹೇಳೋಕ್ಕಾಗಲ್ಲ ಚಿಕ್ಜಲ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನನಗೆ ಒಂದೇ ಒಂದು ತಿಂಗಳ ಅವಕಾಶ ಕೊಟ್ಟರು ಆ ಒಂದು ತಿಂಗಳಲ್ಲಿ ರೋಡಲ್ಲಿ ಒಳ್ಳೊಳ್ಳೆ ಬಸ್ ಸ್ಟಾಪ್ಸು ಮತ್ತು ರೋಡ್ ಮಾರ್ಕ್ಗಳು ಮತ್ತು ರಸ್ತೆ ಅಗಲೀಕರಣ ಮತ್ತು ಟಿಪ್ಪರ್ ಗಾಡಿ ಕಸ ಕಲೆಕ್ಟ್ ಮಾಡೋದು ಅದು ವಾಟರ್ ಲೆವೆಲಿಂಗು ತುಂಬ ಕೆಲಸ ಆಮೇಲೆ ರೇಷನ್ ಕಾರ್ಡ್ ಇರ್ಬೋದು ಪೆನ್ಷನ್ ಇರ್ಬೋದು ಮತ್ತು ಆಯುಷ್ಮಾನ್ ಕಾರ್ಡು ವೋಟರ್ ಆಧಾರ್ ಕಾರ್ಡ್ ಅವೆಲ್ಲ ಪ್ರತಿನಿತ್ಯ ನಾನು ಈ ಎಲೆಕ್ಷನ್ನೇ ಅಂತಲ್ಲ ಎನಿ ಟೈಮ್ ನಾನು ದಿನ ಸಿಗ್ತೀನಿ 5 ವರ್ಷನು ಚುನಾವಣೆಗೋಸ್ಕರನೇ ಅಂತಲ್ಲ ಆಮೇಲೆ ನೀವು ಜಿಗ್ಜಾಲ ಜನಗಳ ಹತ್ರನ ವಿಚಾರಿಸ್ಕೊಬೋದು ನಾವು ಯಾಕೆ ಕೆಲಸ ಮಾಡ್ತೀವಿ ಯಾವಾಗ ಸಿಗ್ತಾರೆ ಕೈಗ ಅಂತ ಆಮೇಲೆ ಉಪಾಧ್ಯಕ್ಷನಾಗಿ ಮತ್ತೆ ಅದೇ ಕಡಿಮೆ ಅವಧಿ ಕೊಟ್ಟರು 6 ತಿಂಗಳಲ್ಲಿ ಆ ನೀರು ಟ್ಯಾಂಕ್ದು ನೀರೊಂದು ಟ್ಯಾಂಕ್ ತಂದೆ ಕಾರಣ ಅಂದರೆ ಅದು ನಾವೊಬ್ಬರ ಬಗ್ಗೆ ಹೇಳೋಕ್ಕೋಗಲ್ಲ ಅದ್ರ ಬಗ್ಗೆ ಏನೋ ನಡೀತಾ ಇತ್ತು ನೀರದೆಲ್ಲ ಹೆಚ್ಚು ಬಿಲ್ ಹಾಕ್ತಾರೆ ಅಂತ ಗೊತ್ತಾಗಿ ನನಗೇನು ಮಾಡಿದ್ರು ಯಾರೋ ಸಲಹೆ ಕೊಟ್ಟಿದ್ದಕ್ಕೆ ನೀರು ಟ್ಯಾಂಕರ್ ಅಂತಂದೆ ವಾಟರ್ಮ್ಯಾನು ಕಸ ಕೊಡ್ತಾನಲ್ಲ ಗಾಡಿ ಅದು 3 ಗಂಟೆ ಮೇಲೆ ಅವ್ರಿಗೆ ಇನ್ನೊಂದು 4,000 ಸಂಬಳ ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಉಳಿಸಿ ದುಡ್ಡನ್ನ ಆ ಟ್ಯಾಂಕರೇ ಕೊಡ್ರಿ ಅಂತ ಈಗ ಯಾರನ್ನ ತೀರ್ಕೊಂಡ್ರೆ ಟ್ಯಾಂಕರ್ ಉಪಯೋಗಿಸ್ಕೊಂತಾರೆ ಅಂಗನವಾಡಿ ಇದಂದ್ರೆ ಇಲ್ಲ ಅಂದರೆ ಅಂಗನವಾಡಿ ಮಕ್ಕಳಿಗೆ ನೀರಿಲ್ಲ ಅಂದರೆ ಅವಾಗೇನೋ ನೀರು ಪ್ರಾಬ್ಲಮ್ ಆದಾಗ ಅವೆಲ್ಲ ಉಪಯೋಗಿಸ್ಕೊಂತಾರೆ ಅದು ನೀರು ಟ್ಯಾಂಕರ್ ಒಂದು ಕೊಡಿಸಿದೆ ಮತ್ತು ಚಿಕ್ಜಲ ಈ ರಸ್ತೆ ಅಗಲೀಕರಣ ಆದಮೇಲೆ ಹೈವೇದು ನಮ್ಮೂರು ಏನೂ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೊಂದು ಆರ್ಚ್ ಮಾಡಿಸ್ದೆ ಆ ಆರ್ಚು ನೀರು ಟ್ಯಾಂಕರು ಸಹ ನನ್ನ ಸ್ವಂತ ಕೊಡುಗೆ ಅಂದರೆ ಕೈಯಿಂದ ನಾನೊಬ್ಬ ಸಾಮಾನ್ಯ ಪ್ರಜೆ ನಾನು ಯಾವುದೊಂದು ಸೈಟ್ ಕೆಲಸ ಬ್ರೋಕರ್ ಕೆಲಸ ಅವೇ ಮಾಡ್ತೀವಿ ಯಾವಾಗ 2 ತಿಂಗಳು 3 ತಿಂಗಳಿಗೆ ಒಂದು 23,000 ಸಿಕ್ಕಿದ್ರೆ ಏನಾನ ಜನಕ್ಕೆ ಒಂದು 10,000 ಖರ್ಚು ಮಾಡೋಕೆ ನನ್ನ ಇಂಟೆನ್ಷನ್ ಊರಿಗೋಸ್ಕರ ನಾನು ಇವಾಗ ಉದಾಹರಣೆ ಟಿಂಗ್ ಟ್ಯಾಂಕರು ಮತ್ತು ಆರ್ಚ್ ಅವೆಲ್ಲ ಇಟ್ಕೊಂಡು ಒಂದು 5-4,00,000 ಆಗ್ತದೆ ಅಲ್ಲಿ 8%-9% ಬಡ್ಡಿ ತಾಮದಾಯಿತು ಆದರೆ ನಮ್ಮ ಉದ್ದೇಶ ನನಗೆ ಅಧಿಕಾರ ಕೊಟ್ಟರೆ ಏನಾನ ಒಂದು ಸಾಧನೆ ಮಾಡಬೇಕು ಅನ್ನೋದು